ಪಾಟೀಲ್ ಅವರು ಹಣ ತೂರ್ತಕ್ಕಂತ ಮದುವೆಯಲ್ಲಿ ಅಟೆಂಡ್ ಆಗಿದ್ದಾರೆ. ಹೈದರಾಬಾದ್ ಅಲ್ಲಿ ಒಂದು ಹಣ ತೂರಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಣ ತೂರ್ತಕ್ಕಂತ ಮದುವೆಯಲ್ಲಿ ಅಟೆಂಡ್ ಆಗಿದ್ದಾರೆ. ಗೊತ್ತಿಲ್ಲ, ಕೇಳಿ ನೋಡ್ತೀನಿ ಅವ್ರಿಗೆ. ಎಲ್ಲಿ? ಇವತ್ತು ಏಷ್ಯನ್ ಗೇಮ್ಸ್ ನಲ್ಲಿ ಗೆದ್ದವರಿಗೆ, ಪದಕ ವಿಜೇತರಿಗೆ ಸರ್ಕಾರ ಗೌರವಿಸಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ನಗದು ಬಹುಮಾನವನ್ನು ಕೊಟ್ಟಿದ್ದೀವಿ. ಚಿನ್ನ ಗೆದ್ದವರಿಗೆ 25 ಲಕ್ಷ ರೂಪಾಯಿ, ಬೆಳ್ಳಿ ಗೆದ್ದವರಿಗೆ 15 ಲಕ್ಷ ರೂಪಾಯಿ, ಮತ್ತೆ ತರಬೇತುದಾರರಿಗೆ 5 ಲಕ್ಷ ರೂಪಾಯಿ. ಇದನ್ನ ಸರ್ಕಾರದ ವತಿಯಿಂದ ಕೊಟ್ಟಿದ್ದೀವಿ. ನಾನೇ ಹಿಂದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ. ಮತ್ತೆ ಒಲಿಂಪಿಕ್ಸ್ನಲ್ಲಿ ಗೆದ್ದವರಿಗೆ ಚಿನ್ನ ಗೆದ್ರೆ 5 ಕೋಟಿ, ಬೆಳ್ಳಿ ಗೆದ್ರೆ 3 ಕೋಟಿ, ಕಂಚು ಗೆದ್ರೆ 2 ಕೋಟಿ. ಇದನ್ನು ನಾನು ಹಿಂದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ. ಸೊ ಜೊತೆಗೆ ಕ್ರೀಡಾಪಟುಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 3% ರಿಸರ್ವೇಷನ್ ಕೊಡಬೇಕು ಅಂತ ಮಾಡಿದ್ವಿ. ಅವರಿಗೆ ಅಪಾಯಿಂಟ್ಮೆಂಟ್ನಲ್ಲಿ ಆಯ್ಕೆ ಮಾಡುವಾಗ ಇವರಿಗೆ ಸ್ಪೋರ್ಟ್ಸ್ ಪರ್ಸನ್ಸ್ಗೆ 3% ರಿಸರ್ವೇಷನ್ ಕೊಡಬೇಕು ಅಂತ ಮಾಡಿದ್ವಿ. ಮತ್ತೆ ಇನ್ನೂ ಬೇರೆ ಇಲಾಖೆಗಳಲ್ಲೂ ಕೂಡ ಕೊಡಬೇಕು ಅಂತ ಒತ್ತಾಯ ಇದೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.